ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಿಪಿ ನಾಗರಾಜ. ಸರ್ವಜ್ಞರ ಓದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಸರ್ವಜ್ಞನ ಮತ್ತೊಂದು ವಚನ: ಬಡವನು ಒಳ್ಳೆಯ ಮಾತ ನುಡಿದರು ಅಲ್ಲ ಎಂಬರು, ಪಡವೀಷ ಬಳ್ಳುಗೆಡೆದಡೆ ಹೊಗಳುತ ಕಡುಜಾಣನ್ ಎಂಬರು ಸರ್ವಜ್ಞ. ಮತ್ತೆ ಮತ್ತೆ ಸರ್ವಜ್ಞ ಅನೇಕ ವಚನಗಳಲ್ಲಿ ಈ ಸಂಗತಿಯನ್ನು ಹೇಳುತ್ತಲೇ ಇದ್ದಾನೆ. ಈ ಸಮಾಜ ಯಾವತ್ತು ದುಡ್ಡು ಮತ್ತು ಅಧಿಕಾರಕ್ಕೆ ಮಾತ್ರ ಬೆಲೆ ಕೊಡ್ತದೆ, ವ್ಯಕ್ತಿಗೆ ಬೆಲೆಯನ್ನು ಕೊಡಲ್ಲ. ಇದು ಎಲ್ಲ ಕಾಲದ ಸತ್ಯ. ಅದಕ್ಕೆ ಹೇಳ್ತಾನೆ, ಬಡವನು ಒಬ್ಬ ಬಡವ ಒಳ್ಳೆಯ ಮಾತು ನುಡಿದರು, ತುಂಬ ಒಳ್ಳೆಯ ಮಾತು, ದಿಟದ ಮಾತು, ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ಬಾಳುವುದಕ್ಕೆ ಅಗತ್ಯವಾದಂಥ ತನ್ನ ಅನುಭವದ ನುಡಿಯನ್ನು ಆಡಿದ್ರೂ ಅಲ್ಲ ಎಂಬರು. ಆ ಬಡವನಾಡಿದ ಮಾತಿಗೆ ಅಲ್ಲ, ಅದನ್ನು ಕಡೆಗಣಿಸ್ತಾರೆ. ಏ, ನೀ ಹೇಳು ಸರಿ ಇಲ್ಲ ಬಿಡೋ ಅಂತ ತಿರಸ್ಕಾರವನ್ನು ಮಾಡ್ತಾರೆ. ಆದರೆ ಪೊಡವೀಷ, ಪೊಡವಿ ಪ್ಲಸ್ ಈಶ, ಪೊಡವೀಷ, ಪೊಡವಿ ಅಂದರೆ ಪೃಥ್ವಿ, ಭೂಮಿ, ಭೂಮಿಗೆ ಈಶ ಅಂದರೆ ಒಡೆಯನಾಗಿರ್ತಕ್ಕಂಥ ರಾಜ, ಅಧಿಕಾರದಲ್ಲಿ ಉಳ್ಳವನು, ಗದ್ದುಗೆಯನ್ನು ಏರಿರ್ತಕ್ಕಂಥವನು. ಪೊಡವೀಷ ರಾಜನಾದವನು, ಅಧಿಕಾರದಲ್ಲಿರುವವನು, ಸಿರಿ ಸಂಪದಗಳ ಮೇಲೆ ಕುಂತಿರ್ತಕ್ಕಂಥವನು. ಬಳ್ಳುಗೆಡೆದಡೆ, ಬಳ್ಳು ಅಂದರೆ ನರಿ ಅಂತ, ಬಳ್ಳುಗೆಡೆ ಅಂತಂದರೆ ನರಿಯಂತೆ ಕೂಗುವುದು. ಬಳ್ಳುಗೆಡೆದಡೆ, ಇಲ್ಲಿ ನರಿಯಂತೆ ಕೂಗುವುದು ಅಂತಂದರೆ ಎಷ್ಟೇ ವ್ಯರ್ಥವಾದ ಮಾತುಗಳನ್ನಾಡಿರಲಿ, ಅತ್ಯಂತ ಕೀಳಾದ ಮಾತುಗಳನ್ನಾಡಿರಲಿ, ಕೆಲಸಕ್ಕೆ ಬಾರದ ಮಾತುಗಳನ್ನು ಆಡಿರಲಿ, ಯಾರೋ ಪಡವೀಷ ಈ ಸಿರಿವಂತ ರಾಜ, ಹೊಗಳುತ್ತಾ ಅವನು ಹೇಳಿದ ಮಾತುಗಳನ್ನೇ ಹೊಗಳುತ್ತಾ ಕಡುಜಾಣನು ಎಂಬರು. ಅಬ್ಬಬ್ಬಾ, ಎಂಥ ಮಹಾ ಬುದ್ಧಿ! ಕಡು ಅಂದರೆ ಬಹಳ, ಮಹಾ ಮಹಾಜಾಣ ಅಂತ ಹೊಗಳ್ತಾರೆ. ಅಲ್ಲಿಗೆ ಸಿರಿವಂತರು, ಅಧಿಕಾರಸ್ಥರು ಆಡುವ ಪೊಳ್ಳು ಮಾತುಗಳನ್ನೇ ಅತ್ಯಂತ ಶ್ರೇಷ್ಠ ನುಡಿಗಳು ಅಂತ ಗುಣಗಾನ ಮಾಡ್ತಾರೆ. ಬಡವನಾದವನು ಆಡುವ ಒಳ್ಳೆಯ ಮಾತುಗಳನ್ನೇ ಅತ್ಯಂತ ಕೀಳು ಮಾತುಗಳು ಅಂತ ಕಡೆಗಣಿಸ್ತಾರೆ. ಈ ರೀತಿ ಯಾವುದೇ ವ್ಯಕ್ತಿ ಆಡುವ ಮಾತಿಗೆ ಅವನು ಯಾರು, ಅವನು ಸಿರಿವಂತನೋ ಅಥವಾ ಬಡವನೋ ಅನ್ನುವುದರ ಮೂಲಕ ಈ ಸಮಾಜದಲ್ಲಿ ಹೊಗಳಿಕೆ ಅಥವಾ ತೆಗಳಿಕೆ ದೊರೀತದೆ. ಇದೇ ಅಭಿಪ್ರಾಯವನ್ನು ಉಳ್ಳಂಥ ಮತ್ತೊಂದು ವಚನ ಈ ರೀತಿ ಇದೆ ನೋಡಿ: ಬಡವನು ಒಂದು ಒಳ ನುಡಿಯ ನುಡಿದರೆ ನಿಲ್ಲದು. ಬಡವನು ಒಂದು ಒಳ ನುಡಿಯ ನುಡಿದರೆ ನಿಲ್ಲದು. ಕೊಡೆಯ ನೆಳಲಾತ ನುಡಿದರೆ, ನಾಯಕನ ನುಡಿಯೆಂದು ನಿಲುಹೆ ಸರ್ವಜ್ಞ. ಬಡವನೊಂದು ಒಳನುಡಿಯ ನುಡಿದರೆ ನಿಲ್ಲದು. ಕೊಡೆಯ ನೆಳಲಾತ ನುಡಿದರೆ ನಾಯಕನ ನುಡಿಯೆಂದು ನಿಲುಹೆ ಸರ್ವಜ್ಞ. ಮತ್ತೆ ಕಳೆದ ವಚನದಲ್ಲಿ ಹೇಳಿದ ವಿಚಾರವೇ ಇಲ್ಲಿದೆ. ಬಡವನು ಒಂದು ಒಳನುಡಿಯ ಒಳ್ಳೆಯ ಮಾತನ್ನು ಹೇಳಿದರೆ ನಿಲ್ಲದು. ಅದಕ್ಕೆ ಯಾವುದೇ ಬೆಲೆ ಈ ಸಮಾಜದಲ್ಲಿ ಯಾರೊಬ್ಬರೂ ಕೊಡುವುದಿಲ್ಲ. ಅದೇ ಕೊಡೆಯ ನೆಳಲಾತ, ಕೊಡೆ ಅಂತ ಅಂತಂದರೆ ಒಂದರ್ಥ ಛತ್ರಿ, ಇನ್ನೊಂದು ಬೆಳ್ಳುಗೋಡೆ ಅಂತ ನೀವು ಬೇರೆ ಕಡೆಗಳಲ್ಲಿ ನೋಡಿರಬೇಕು. ರಾಜನ ಸಿಂಹಾಸನದ ಮೇಲ್ಭಾಗದಲ್ಲಿ ಒಂದು ಬಿಳಿಯ ಆಕಾರದಲ್ಲಿ, ಬಿಳಿಯ ಬಣ್ಣದ ಛತ್ರಿ ಇರ್ತದೆ. ಈ ಛತ್ರಿ ಆ ರಾಜನಿಗೆ ಅವನು ರಾಜ ಎಂಬುದಕ್ಕೆ ಒಂದು ಲಾಂಛನವಾಗಿರ್ತದೆ. ಹಾಗಾದರೆ ಕೊಡೆಯ ನೆರಳಾತ, ಕೊಡೆಯ ನೆರಳಿನಲ್ಲಿ ಇರುವಾತ ಅಂತಂದರೆ ಈ ಬೆಳ್ಳುಗೋಡೆಯ ಕೆಳಭಾಗದಲ್ಲಿ ಕುಳಿತಿರ್ತಕ್ಕಂಥ ಆ ರಾಜ ನುಡಿದರೆ, ಮಾತನಾಡಿದರೆ ನಾಯಕನ ನುಡಿಯೆಂದು, ನಮ್ಮೆಲ್ಲರ ನಾಯಕನಾಗಿರ್ತಕ್ಕಂಥ ದೊರೆಯ ಮಾತೆಂದು ನಿಲುಹೆ ಅಂದರೆ ನೆಲೆಗೊಳ್ಳುತ್ತದೆ, ಬೆಲೆ ಪಡೆಯುತ್ತದೆ ಸರ್ವಜ್ಞ. ಅಲ್ಲಿಗೆ ರಾಜನಾಡುವ ಮಾತಿಗೆ ಬೆಲೆ ಇದೆ, ಬಡವನಾಡುವ ಒಳ್ಳೆಯ ಮಾತಿಗೆ ಯಾವುದೇ ಬೆಲೆಯೂ ಇಲ್ಲ. ಆ ಕೊಡೆಯ ನೆಳಲಿನಲ್ಲಿ ಅಂದರೆ ಬೆಳ್ಳುಗೊಡೆಯ ಆ ಸಿಂಹಾಸನದಲ್ಲಿ ಕುಳಿತಿರ್ತಕ್ಕಂಥ ರಾಜ ಎಂಥ ಪೊಳ್ಳು ಮಾತುಗಳನ್ನಾಡಿದ್ರು ಕೂಡ ಆ ಮಾತಿಗೆ ಈ ಸಮಾಜದಲ್ಲಿ ಬೆಲೆ ಇದೆ. ಮತ್ತೆ ನೋಡಿ, ಇಡೀ ಜಗತ್ತು ಹೇಗೆ ನಡೀತಾ ಇದೆ, ನಡೀಬೇಕು ಅಂತ ಹೇಳ್ತಾನೆ. ಬತ್ತಿ ಎಣ್ಣೆಗಳೆರಡು
ಹೊತ್ತಿ ಬೆಳಗುವ ತೆರದಿ ಸತ್ಯ ನೀತಿಗಳು ಬೆಳಗಿ ಇಹವು. ಸತ್ಯ ನೀತಿಗಳು ಬೆಳಗಿ ಇಹವು ಜೋಡು ಅಗಲೆ ಕತ್ತಲು ಈ ಜಗವು ಸರ್ವಜ್ಞ ಬತ್ತಿ ಎಣ್ಣೆಗಳೆರಡು ಹೊತ್ತಿ ಬೆಳಗುವ ತೆರದಿ ಸತ್ಯ ನೀತಿಗಳು ಬೆಳಗಿ ಇಹವು ಜೋಡಗಲೆ ಕತ್ತಲು ಈ ಜಗವು ಸರ್ವಜ್ಞ. ಈ ಜಗತ್ತು ನಿಜಕ್ಕೂ ನೆಮ್ಮದಿ ಸಂತೋಷ ತೃಪ್ತಿ ಸಹನೆ ಪ್ರೀತಿ ಕರುಣೆಯಿಂದ ಬಾಳ್ಬೇಕಾದ್ರೆ ಏನಿರಬೇಕು ಅಂತ ಹೇಳ್ತಾನೆ ಅಂದರೆ ಬತ್ತಿ ಎಣ್ಣೆಗಳು ಎರಡು. ನಿಮ್ಗೆ ಗೊತ್ತಲ್ಲ, ಹಣತೆಯನ್ನು ದೀಪವನ್ನು ಬೆಳಗುವಾಗ ಹತ್ತಿಯನ್ನು ವಸ್ತು ಮಾಡಿರ್ತಕ್ಕಂಥ ಬತ್ತಿ, ಹತ್ತಿಯ ಎಳೆಗಳಿಂದ ಮಾಡಿರ್ತಕ್ಕಂಥದ್ದು ಎಣ್ಣೆ, ಅವೆರಡು ಒಂದಕ್ಕೊಂದು ಸೇರಿಕೊಂಡಾಗ ಹೊತ್ತಿ ಹತ್ತಿಕೊಂಡು ಬೆಳಗುವ ತೆರದಿ. ನೋಡಿ, ಹತ್ತಿಯ ಎಳೆಗಳಿಂದ ಮಾಡಿರುವ ಬತ್ತಿ ಮತ್ತು ಎಣ್ಣೆ ಅವೆರಡಕ್ಕೂ ಬೆಂಕಿ ಸ್ಪರ್ಶವಾದಾಗ ಕಣ್ಮನಗಳಿಗೆ ಆನಂದವನ್ನು ಕೊಡತಕ್ಕಂಥ ಜ್ಯೋತಿಯ ಕಿರಣಗಳು ಎಲ್ಲ ಕಡೆಯಲ್ಲೂ ಹರಡುತ್ತದೆ. ತೆರದಿ ರೀತಿಯಲ್ಲಿ ಸತ್ಯ ನೀತಿಗಳು ಬೆಳಗಿ ಇಹವು. ಈ ಜಗತ್ತಿನಲ್ಲಿ ಸತ್ಯ ಮತ್ತು ನೀತಿಗಳು ಜೊತೆಗೂಡಿ ಬಾಳುತ್ತಿದ್ದಾಗ ಮಾತ್ರ ಈ ಜಗತ್ತು ಬೆಳಗುತ್ತದೆ. ಇಲ್ಲಿ ಆ ಬೆಳಕಿನ ಕಿರಣಗಳು ಜನತೆಯ ಸುಖಕ್ಕೆ ನೆಮ್ಮದಿಗೆ ಸಂತೋಷಕ್ಕೆ ಸಹಬಾಳ್ವೆಗೆ ಸಂಕೇತ. ಯಾವತ್ತೂ ಕೂಡ ನಾವಷ್ಟೇ ಇಲ್ಲ, ಬೆಳಕನ್ನು ಒಳಿತಿಗೆ ಸಂಕೇತವನ್ನು ಮಾಡ್ಕೊಳ್ತೀವಿ, ಕತ್ತಲೆಯನ್ನು ಕೆಟ್ಟದ್ದಕ್ಕೆ ದುಃಖಕ್ಕೆ ಸಂಕೇತ ಮಾಡ್ಕೊಳ್ತೀವಿ. ಜೋಡಿ ಅಗಲೆ, ಈ ಎರಡರ ಜೋಡು, ಜೋಡು ಅಂದರೆ ಜೊತೆ. ಬತ್ತಿ ಎಣ್ಣೆಗಳು ಬೇರೆ ಬೇರೆಯಾದರೆ ಬೆಳಕಿಲ್ಲ, ಅದೇ ರೀತಿಯಲ್ಲಿ ಸತ್ಯ ನೀತಿಗಳು ಬೇರೆ ಬೇರೆಯಾಗಿ ಅವರು ಅಸತ್ಯವಂತರಾಗಿ ಅನೀತಿವಂತರಾಗಿ ಬಾಳಕ್ಕೆ ಶುರು ಮಾಡಿದ್ರೆ ಕತ್ತಲು ಈ ಜಗವು. ನಾವು ಬಾಳ್ತಾ ಇರತಕ್ಕಂಥ ಈ ಜಗತ್ತೇ ಕತ್ತಲು ಕವ್ಕೊಳ್ತದೆ. ಕತ್ತಲು ಕವಿಯುತ್ತದೆ ಅಂದರೆ ದುಃಖ ಸಂಕಟ ಕೊಲೆ ಸುಲಿಗೆ ಈ ಎಲ್ಲವುಗಳಿಂದಲೂ ಕೂಡ ಈ ಜಗದ ಜೀವನ ನರಕವಾಗುತ್ತದೆ. ಆದ್ದರಿಂದ ಜಗತ್ತಿನಲ್ಲಿ ನೆಮ್ಮದಿ ದೊರಕಬೇಕಾದ್ರೆ ಸುಖ ಬರಬೇಕಾದ್ರೆ ಸತ್ಯ ಮತ್ತು ನೀತಿಗಳು ಸದಾಕಾಲ ಬೆಳಗ್ತಾ ಇರಬೇಕು ಅಂತ ಸರ್ವಜ್ಞ ಹೇಳ್ತಾನೆ. ಮತ್ತೊಂದು ನೋಡಿ ಎಷ್ಟು ಇದಾಗಿದೆ. ಇವೆಲ್ಲ ಸೋಷಿಯಲ್ ಬಿಹೇವಿಯರ್ ಅಂತ ಹೇಳ್ತಾರೆ, ಸಾಮಾಜಿಕವಾದ ವರ್ತನೆಗಳನ್ನು ನಾವು ಹೇಗೆ ರೂಢಿಸ್ಕೊಳ್ಬೇಕು ಅಂತ. ಬರೆ ಕಂಡು ಕರೆಯದನ, ಇರು ಕುಳ್ಳಿರು ಎನ್ನದನ, ಸರಸ ಸಜ್ಜನಿಕೆ ಇರದವನ, ಸರಸ ಸಜ್ಜನಿಕೆ ಇರದವನ ಸಕತನವ ಬೆರಸಲೇಬೇಡ ಸರ್ವಜ್ಞ. ಬರೆ ಕಂಡು ಕರೆಯದನ, ಇರು ಕುಳ್ಳಿರು ಎನ್ನದನ, ಸರಸ ಸಜ್ಜನಿಕೆ ಇರದವನ, ಸರಸ ಸಜ್ಜನಿಕೆ ಇರದವನ ಸಕತನವ ಬೆರಸಲೇಬೇಡ ಸರ್ವಜ್ಞ. ನಾವು ಸಾಮಾಜಿಕ ವ್ಯವಹಾರಗಳನ್ನು ಮಾಡುವಾಗ ಒಳ್ಳೆಯವ್ರ ಜೊತೆಯಲ್ಲಿ ಮಾತ್ರ ವ್ಯವಹರಿಸಬೇಕು, ಅಹಂಕಾರಿಗಳ ಜೊತೆಯಲ್ಲಿ ಕೆಟ್ಟ ವ್ಯಕ್ತಿಗಳ ಜೊತೆಯಲ್ಲಿ ನಾವು ಯಾವತ್ತೂ ಕೂಡ ಸಂಬಂಧವನ್ನಾಗಲಿ ವ್ಯವಹಾರವನ್ನಾಗಲಿ ಇಟ್ಕೊಳ್ಳಬಾರ್ದು. ಯಾವುದೇ ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನನ್ನು ಪ್ರೀತಿ ಗೌರವಗಳಿಂದ ಕಾಣಬೇಕು. ಎಲ್ಲಿ ಪ್ರೀತಿ ಗೌರವ ಇರ್ತದೋ ಅಲ್ಲಿ ವ್ಯಕ್ತಿಗಳ ನಡುವಣ ಸಂಬಂಧ ಚೆನ್ನಾಗಿರ್ತದೆ. ನೋಡಿ, ಸರ್ವಜ್ಞ ಎಚ್ಚರಿಕೆ ಕೊಡ್ತಾನೆ, ನೋಡ್ಕೋ, ಬರೇ ಕಂಡು ಕರೆಯದನ, ಬರೇ ಬರಲು ಕಂಡು. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಬಳಿಗೆ ಹೋದಾಗ ಈತ ಬರುತ್ತಿರುವುದನ್ನು ನೋಡಿಯೂ ಕೂಡ ಕರೆಯದನ, ಅವನು ಕರೆಯುವುದಿಲ್ವಂತೆ, ಬನ್ನಿ ಕುಂತ್ಕೊಳ್ಳಿ ಅಂತ ಪ್ರೀತಿಯಿಂದ ಮಾತಾಡಿಸುವುದೇ ಇಲ್ಲ, ಅವನನ್ನು ಕಂಡು ಅಸಡ್ಡೆಯಿಂದ ಕುಳಿತಿರ್ತಾನೆ. ಹಾಗಾದರೆ ನೀನು ಅವನ ಬಳಿ ಸಾರಿ ಓದಿದ್ದನ್ನು ಕಂಡೂ ಕಾಣದಂತೆ ಆತ ನಿನ್ನನ್ನು ಕಡೆಗಣಿಸಿದ್ರೆ ಅಂಥವನ ಜೊತೆಯಲ್ಲಿ ಸಹವಾಸ ಮಾಡಬೇಡ. ಇರು ಕುಳ್ಳಿರು ಎನ್ನದನ, ಎನ್ನದನ ಅಂದರೆ ಎಂದು ಹೇಳದವನ, ಬಪ್ಪ ಕುಂತೋ ಬಾ. ನೋಡಿ, ಇಲ್ಲೇನು ದುಡ್ಡು ಕೊಡಬೇಕಾದಿಲ್ಲ, ಇದಕ್ಕೆಲ್ಲ ಇದಕ್ಕೆಲ್ಲ ಪ್ರೀತಿ ಮುಖ್ಯ. ಬಂದ್ರ ಬನ್ನಿ ಅಂತ ಹೇಳೋದಾಗಲಿ, ಬನ್ನಿ ಕುಂತ್ಕೊಳ್ಳಿ ಅಂತ ಹೇಳೋದಾಗಲಿ, ಆದರೆ ಒಬ್ಬ ವ್ಯಕ್ತಿ ಇರು ಕುಂತ್ಕೊಳ್ಳಿ ಅಂತ ಕೂಡ ಹೇಳ್ತಾ ಇಲ್ಲ, ಎನ್ನದನ ಎಂದು ನುಡಿಯದವನ. ಸರಸ ವಿನೋದ ಹಾಸ್ಯ ಸಜ್ಜನಿಕೆ ಒಳ್ಳೆಯ ನಡೆನುಡಿ ಇರದವನ. ಮನುಷ್ಯ ತಾನೂ ಸಂತೋಷವಾಗಿರಬೇಕು, ಬೇರೆಯವ್ರನ್ನೂ ಸಂತೋಷಪಡಿಸ್ಬೇಕು. ಯಾವುದೇ ವ್ಯಕ್ತಿ ತಾನಾಡುವ ಮಾತು ಬೇರೆಯವರ ಮನಸ್ಸನ್ನು ಸೂರ್ಯ ಉದಯವಾದಾಗ ಕಮಲ ಅರಳುವಂತೆ ತಾವರೆ ಅರಳುವಂತೆ ಬೇರೆಯವರ ಮನಸ್ಸನ್ನು ಅರಳಿಸಬೇಕು, ಅದಕ್ಕೆ ಸರಸ ಅಂತ ಹೇಳ್ತಾರೆ. ವಿನೋದ ಹಾಸ್ಯಪ್ರಜ್ಞೆ, ನವಿರಾದ ಹಾಸ್ಯಪ್ರಜ್ಞೆ ಇರಬೇಕು.
ಸಜ್ಜನಿಕೆ, ಒಳ್ಳೆಯತನ, ಒಳ್ಳೆಯ ನಡೆನುಡಿ ಇರದವನ ಯಾರಲ್ಲಿ ವಿನೋದ ಪ್ರವೃತ್ತಿಯಾಗಲಿ ಒಳ್ಳೆಯ ನಡೆನುಡಿಗಳಾಗಲಿ ಇರುವುದಿಲ್ವೋ ಅಂಥ ವ್ಯಕ್ತಿಯ ಸಕತನವ, ಸಕತನ ಅಂದರೆ ಗೆಳೆತನ, ನಂಟು, ಸಂಬಂಧವನ್ನು ಬೆರೆಸಲೇಬೇಡ. ಬೆರೆಸು ಅಂದರೆ ಕೂಡು, ಬೆರೆಸಲೇಬೇಡ ಅಂದರೆ ಕೂಡಲೇಬೇಡ, ಅಂಥ ವ್ಯಕ್ತಿಗಳ ಜೊತೆಯಲ್ಲಿ ಸೇರಬೇಡ. ಹಾಗಾದರೆ ಎಚ್ಚರಿಕೆ ಕೊಡ್ತಾನೆ ಸರ್ವಜ್ಞ, ಯಾರು ನಿನ್ನನ್ನು ಪ್ರೀತಿಯಿಂದ ಕಾಣುವುದಿಲ್ಲವೋ, ಯಾರು ನಿನ್ನೊಡನೆ ಅತ್ಯಂತ ಆತ್ಮೀಯವಾದ ರೀತಿಯಲ್ಲಿ ನಡೆದುಕೊಳ್ಳುವುದಿಲ್ಲವೋ, ಯಾರಲ್ಲಿ ಒಳ್ಳೆಯತನ ಇಲ್ಲವೋ ಅಂಥ ವ್ಯಕ್ತಿಗಳ ಜೊತೆಯಲ್ಲಿ ಯಾವುದೇ ವ್ಯವಹಾರವನ್ನು ಮಾಡಬೇಡ, ಯಾವುದೇ ಬಗೆಯ ನಂಟನ್ನು ಪಡಿಬೇಡ. ಮತ್ತೊಂದು ನೋಡಿ, ಬಲ್ಲವರ ಒಡನಾಡೆ ಬೆಲ್ಲವನು ಸವಿದಂತೆ, ಅಲ್ಲದೆ ಅಜ್ಞಾನಿಯೊಡನಾಡೆ ಮೊಳಕೈಗೆ ಕಲ್ಲು ಹೊಡೆದಂತೆ ಸರ್ವಜ್ಞ. ಬಲ್ಲವರ ಒಡನಾಡೆ ಬೆಲ್ಲವನು ಸವಿದಂತೆ, ಅಲ್ಲದೆ ಅಜ್ಞಾನಿಯೊಡನಾಡೆ ಮೊಳಕೈಗೆ ಕಲ್ಲು ಹೊಡೆದಂತೆ ಸರ್ವಜ್ಞ. ನಾವು ಒಳ್ಳೆಯವ್ರ ಸಹವಾಸ ಮಾಡಿದಾಗ ಏನಾಗುತ್ತೆ, ಕೆಟ್ಟವ್ರ ಸಹವಾಸ ಮಾಡಿದಾಗ ಏನಾಗುತ್ತೆ ಅನ್ನುವಂಥದ್ದನ್ನು ಸರ್ವಜ್ಞ ಹೇಳ್ತಾ ಇದ್ದಾರೆ. ಬಲ್ಲವರ ತಿಳಿದವರು, ತಿಳಿದವರು ಅಂದರೆ ಯಾರು, ಜೀವನದಲ್ಲಿ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನತಕ್ಕಂಥ ವಿವೇಚನಾಶಕ್ತಿ ಉಳ್ಳವರು ಬಲ್ಲವರು. ಅಂಥ ಬಲ್ಲವರು ತಿಳಿದವರ ಜೊತೆಯಲ್ಲಿ ಒಡನಾಡೆ ವ್ಯವಹರಿಸಿದರೆ, ಅವರ ಜೊತೆಯಲ್ಲಿ ಗೆಳೆತನವನ್ನು ಪಡ್ಕೊಂಡ್ರೆ, ಅವರ ಜೊತೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಬಂಧವನ್ನು ಬೆಳೆಸ್ಕೊಂಡ್ರೆ ಬೆಲ್ಲವನು ಸವಿದಂತೆ. ನೋಡಿ ಉಪಮೆ ಇದು, ಬೆಲ್ಲ ತಿಂದಾಗ ಹೇಗೆ ಸಂತೋಷ ಆಗುತ್ತೋ ಆ ರೀತಿ ಬಲ್ಲವರ ಒಡನಾಟ ನಮ್ಮ ಬದುಕಿಗೆ ಮಂಗಳವನ್ನು ಉಂಟು ಮಾಡ್ತದೆ, ನಮ್ಮ ಬದುಕಿಗೆ ಸರಿಯಾದ ದಾರಿಯನ್ನು ತೋರಿಸ್ತದೆ. ಅಲ್ಲದೆ ಹಾಗೆ ಮಾಡದೆ ಅಜ್ಞಾನಿಯೊಡನಾಡೆ, ಅಜ್ಞಾನಿ ಅಂದರೆ ತಿಳುವಳಿಕೆ ಇಲ್ಲದವನು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನತಕ್ಕಂಥ ಪರಿಜ್ಞಾನವಿಲ್ಲದೆ ಇರತಕ್ಕಂಥವನು, ಅಂಥ ನೀಚನ ಜೊತೆಯಲ್ಲಿ, ಅರಿವಿಲ್ಲದವನ ಜೊತೆಯಲ್ಲಿ ನಾವು ಒಡನಾಡೆ ವ್ಯವಹರಿಸಿದ್ರೆ ಏನಾಗುತ್ತೆ ಪರಿಣಾಮ, ಮೊಳಕೈಗೆ ಕಲ್ಲು ಹೊಡೆದಂತೆ. ಮೊಳಕೈಗೆ ಕಲ್ಲು ಹೊಡೆದ್ರೆ ಒಂದು ರೀತಿ ತೀವ್ರತರವಾಗಿರ್ತಕ್ಕಂತಹ ನೋವಾಗುತ್ತೆ, ಉದಾಹರಣೆಗಳದಾದರೆ ಎಲೆಕ್ಟ್ರಿಕ್ ಶಾಕ್ ಹೊಡೆದಂಗೆ ಆಗುತ್ತೆ. ಹಾಗಾದರೆ ಮೊಣಕೈಗೆ ಕಲ್ಲು ಹೊಡೆದ್ರೆ ಎಷ್ಟು ತೀವ್ರವಾದ ನೋವಾಗುತ್ತೋ ಆ ರೀತಿ ಅಜ್ಞಾನಿಗಳ ಜೊತೆಯಲ್ಲಿ ವ್ಯವಹಾರ ಮಾಡಿದ್ರೆ ಬದುಕಿಗೆ ಕೇಡಾಗುತ್ತೆ, ಜೀವನದಲ್ಲಿ ನೋವುತ್ತದೆ ಅಂದ. ಬಲ್ಲವರ ಒಡನಾಟವೇ ಶ್ರೇಷ್ಠ, ಬಲ್ಲವರ ಒಡನಾಡೆ ಬೆಲ್ಲವನು ಸವಿದಂತೆ, ಅಲ್ಲದೆ ಅಜ್ಞಾನಿಯೊಡನಾಡೆ ಮೊಳಕೈಗೆ ಕಲ್ಲು ಹೊಡೆದಂತೆ ಸರ್ವಜ್ಞ ಅಂತ ಹೇಳ್ತಾನೆ. ಮತ್ತೆ ಈ ಮಾತನ್ನು ಮತ್ತೆ ಮತ್ತೆ ಸರ್ವಜ್ಞ ಹೇಳ್ತಾ ಇದ್ದಾನೆ, ಬಲ್ಲಿದ ನುಡಿದರೆ ಬೆಲ್ಲವ ಮೆದ್ದಂತೆ, ಇಲ್ಲದ ಬಡವ ನುಡಿದರೆ ಬಾಯೊಳಗೆ ಜಳ್ಳು ಬಿದ್ದಂತೆ ಸರ್ವಜ್ಞ. ಅಂದರೆ ಯಾವತ್ತೂ ಈ ಸಮಾಜದಲ್ಲಿ ಎಲ್ಲ ಕಾಲದಲ್ಲೂ ದುಡ್ಡಿದ್ದೋರಿಗೆ ಬೆಲೆ ಅನ್ನತಕ್ಕಂಥದ್ದು ಯಾವತ್ತೂ ಸತ್ಯ, ಅದು ವಾಸ್ತವ, ದುಡ್ಡಿದ್ದವನೇ ದೊಡ್ಡಪ್ಪ. ಬಲ್ಲಿದ ಶ್ರೀಮಂತ ಅಧಿಕಾರಸ್ಥ ಹಣವಂತ ಸಿರಿವಂತ ನುಡಿದರೆ, ಅವನೇನು ಬೇಕಾದ್ರೂ ಮಾತಾಡಲಿ, ಬೆಲ್ಲವ ಮೆದ್ದಂತೆ, ಕೇಳುವವರಿಗೆಲ್ಲ ಬೆಲ್ಲ ತಿಂದಂಗೆ. ಅಂದರೆ ಏನಂತ ಅರ್ಥ, ಬೆಲ್ಲ ತಿಂದಂಗೆ ಅಂದರೆ ಅವರಿಗೆ ತೋರಿಕೆಗಾದರೂ ಕೂಡ ಅವನಿಗೆ ಶಬಾಸ್ಗಿರಿಯನ್ನು ಕೊಡ್ತಾರೆ, ಆಹ್ ನೀವು ಭಾಳ ಚೆನ್ನಾಗಿ ಮಾತಾಡ್ತಾ ಇದ್ದೀರಿ ಸ್ವಾಮಿ, ನೀವು ಹೇಳೋ ಮಾತು ದಿಟ ಸ್ವಾಮಿ ಅಂತಾರೆ. ಇಲ್ಲದ ಸಂಪತ್ತಿಲ್ಲದ ಸಿರಿ ಇಲ್ಲದ ಬಡವ ನುಡಿದರೆ ಅವನು ಮಾತಾಡಿದ್ರೆ ಬಾಯೊಳಗೆ ಜಳ್ಳು ಬಿದ್ದಂತೆ, ಜಳ್ಳು ಬಾಯೊಳಗೆ ಬಿದ್ದರೆ ಅಗಿದ್ರೆ ಆ ಜಳ್ಳೆಲ್ಲ ಚುಚ್ಕೋತವೆ, ಅಂದರೆ ನೋವಾಗುತ್ತೆ. ಅಂದರೆ ಬೆಲ್ಲವನ್ನು ತಿಂದಂತೆ ಅಂತಂದರೆ ಸಿರಿವಂತರ ಮಾತಿಗೆ ನಾವು ಬೆಲೆ ಕೊಡ್ತೀವಿ, ಅದೇ ಬಡವರ ಮಾತನ್ನು ಕೇಳುವುದಕ್ಕೆ ನಾವು ಅಸಹ್ಯ ಪಟ್ಕೊಳ್ತೀವಿ. ಸಮಾಜದಲ್ಲಿ ಸಿರಿವಂತರಾಡುವ ಮಾತಿಗೆ ಮೆಚ್ಚುಗೆಯನ್ನು, ಬಡವರ ಮಾತಿಗೆ ತಿರಸ್ಕಾರವನ್ನು ತೋರಿಸುವ ಬಗೆಯನ್ನು ಈ ವಚನದಲ್ಲಿ ಹೇಳಲಾಗಿದೆ. ನೋಡಿ ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ಅಪ್ಪ ನಿನ್ನ ಜೀವಮಾನದಲ್ಲಿ ಅನೇಕ ಭೋಗಭಾಗ್ಯಗಳನ್ನು ನೀನು ಪಡಿಬೋದು, ಆ ಭೋಗಭಾಗ್ಯಗಳನ್ನು ಪಡೆದಾಗ ನೀನು ಎಷ್ಟು ಎಚ್ಚರದಿಂದ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ಹೇಳ್ತಾನೆ. ಮಂದಿಯನ್ನು ಆಳುವಡೆ ಅಂದಣವನ್ನು ಏರುವಡೆ, ಸಂಧಿಸಿ ಭೋಗ ಪಡೆವಡೆ ಧರ್ಮವ ಕುಂದದೆ ಮಾಡು ಸರ್ವಜ್ಞ. ಮಂದಿಯನ್ನು ಆಳುವಡೆ ಅಂದಣವನೇರುವಡೆ, ಸಂಧಿಸಿ ಭೋಗ ಪಡೆವಡೆ ಧರ್ಮವ ಕುಂದದೆ ಮಾಡು ಸರ್ವಜ್ಞ. ನೋಡು ಮಂದಿಯನ್ನು ಆಳುವಡೆ, ನಿನಗೆ ಬದುಕಿನಲ್ಲಿ ನಿನ್ನ ಜೀವನದಲ್ಲಿ ಮಂದಿಯನ್ನು ಜನಸಮುದಾಯವನ್ನು
ಆಳುವಡೆ ಆಳುವಂಥ ಅಧಿಕಾರ ಬರ್ಬೋದು. ನೀನು ರಾಜನಾಗ್ಬೋದು, ನೀನು ಮಂತ್ರಿ ಆಗ್ಬೋದು, ಆಳುವ ಅರಸನಾಗಬಹುದು ಅಂತ ಅಧಿಕಾರ ಬಂದಾಗ ಅಂದಣವನ್ನು ಏರುಬಡೆ. ಅಂದಣ ಅಂದರೆ ಪಲ್ಲಕ್ಕಿ, ಮೇನೆ. ಪಲ್ಲಕ್ಕಿಯಲ್ಲಿ ನಿನ್ನನ್ನು ಹೊತ್ತು ಮೆರೆಸುವಂಥ ದೊಡ್ಡ ಅಧಿಕಾರವನ್ನು ನೀನು ಪಡಿಬೋದು. ಅಂದರೆ ಸಮಾಜದಲ್ಲಿ ಒಂದು ಉನ್ನತವಾದ ಗದ್ದುಗೆಯನ್ನು ನೀನು ಹೇರ್ಬೋದು. ಸಂಧಿಸಿ ಕೂಡಿಕೊಂಡು ಭೋಗ ಪಡೆಬಡೆ. ಭೋಗ ಅಂದರೆ ಸುಖ, ಸಂತೋಷ, ಆನಂದ ಎಲ್ಲವೂ ನಿನ್ನ ಪಾಲಿಗೆ ಬಂದಾಗ ನೀನು ರಾಜನಾಗ್ಬೋದು, ನೀನು ಅಧಿಕಾರವನ್ನು ಪಡಿಬೋದು, ನೀನು ದೊಡ್ಡ ಸಿರಿವಂತನಾಗ್ಬೋದು, ಸುಖ ಸಂತೋಷಗಳು ನಿನಗೆ ಲಭಿಸ್ಬೋದು, ಸಿರಿ ಸಂಪತ್ತುಗಳು ನಿನಗೆ ದೊರಕ್ಬೋದು. ಆಗ ನೀನು ಹೆಂಗಿರಬೇಕು? ಧರ್ಮವ ಕುಂದದೆ ಮಾಡು. ಧರ್ಮವನ್ನು ಕುಂದು ಅಂದರೆ ಕೊರತೆ, ಕುಂದದೆ ಧರ್ಮಕ್ಕೆ ಕೊರತೆಯಾಗದಂತೆ ಮಾಡು. ಹಾಗಾದರೆ ಧರ್ಮ ಅಂದ್ರೇನು? ಬಹಳ ಮುಖ್ಯ. ಬಸವಣ್ಣವ್ರು ಹೇಳ್ತಾರಲ್ಲ, ದಯವಿಲ್ಲದ ಧರ್ಮ ಅದಾವು ದಯ್ಯ ಅಂತ. ಹಾಗೆ ಧರ್ಮ ಅಂತ ಅಂದರೆ ಒಂದೇ ಒಂದು ಮಾತು, ನಾನು ನನ್ನ ಕುಟುಂಬ ಸುಖ ಪಡಬೇಕು, ನೆಮ್ಮದಿ ಪಡಬೇಕು. ಅದೇ ರೀತಿ ನಾನು ಮಾಡುವ ಕಾರ್ಯಗಳು, ನಾನು ಆಡುವ ಮಾತು ಸಹಮಾನವರಿಗೂ ಒಳಿತನ್ನು ಮಾಡಬೇಕು ಅನ್ನತಕ್ಕಂಥ ನಡೆನುಡಿಗಳೇ ಧರ್ಮ. ಅಪ್ಪ, ನೀನು ರಾಜನಾಗು, ನೀನು ಮಂತ್ರಿಯಾಗು, ನೀನು ಸಿರಿವಂತನಾಗು, ಭೋಗ ಭಾಗ್ಯಗಳ ಸುಖದ ತುತ್ತ ತುದಿಯಲ್ಲೇ ಇರು. ಆದರೆ ಆ ಎಲ್ಲ ಕಾಲದಲ್ಲೂ ಕೂಡ ನೀನು ಧರ್ಮವನ್ನು ಮಾತ್ರ ಬಿಡಬೇಡ, ಧರ್ಮಕ್ಕೆ ಹಾನಿಯನ್ನುಂಟು ಮಾಡಬೇಡ, ಒಳ್ಳೆಯ ಮನುಷ್ಯನಾಗಿ ನೀನು ಬಾಳು. ಮತ್ತೊಂದು, ನನ್ನ ನಿಮ್ಮ ಜೀವಮಾನದಲ್ಲಿ ಇದನ್ನು ಅನುಭವಿಸುತ್ತಲೇ ಇರ್ತೀವಿ, ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವುದೇ ನಾವಾಡುವ ನುಡಿಗಳು. ಆದ್ದರಿಂದ ನಾವಾಡುವ ಮಾತಿನ ಬಗ್ಗೆ ತುಂಬ ಎಚ್ಚರಿಕೆಯಾಗಿರಬೇಕು ಪ್ರತಿ ಸಂದರ್ಭದಲ್ಲೂ. ಸರ್ವಜ್ಞ ಹೇಳ್ತಾನೆ, ಮಾತಿಂದ ನಗೆ ನುಡಿಯು, ಮಾತಿಂದ ಕೊಲೆ ಹಗೆಯು, ಮಾತಿಂದೆ ಸರ್ವರಿಗೆ ಉಪಚಾರ. ಮಾತಿಂದ ಸರ್ವರಿಗೆ ಉಪಚಾರ, ಲೋಕಕ್ಕೆ ಮಾತೆ ಮಾಣಿಕವು ಸರ್ವಜ್ಞ. ಮಾತಿಂದ ನಗೆ ನುಡಿಯು, ಮಾತಿಂದ ಕೊಲೆ ಹಗೆಯು, ಮಾತಿಂದ ಸರ್ವರಿಗೆ ಉಪಚಾರ, ಮಾತಿಂದ ಸರ್ವರಿಗೆ ಉಪಚಾರ, ಲೋಕಕ್ಕೆ ಮಾತೆ ಮಾಣಿಕವು ಸರ್ವಜ್ಞ. ನೋಡಿ ಎಷ್ಟು ಇದು. ಇಲ್ಲಿ ಯಾರ ಜೊತೆಲ್ಲೂ ನಾವು ಮಾತಾಡುವಾಗ ನಮ್ಮ ಬಾಯಿನಲ್ಲಿ ಒಂದು ಒಳ್ಳೆಯ ಮಾತು ಬಂದರೆ ಅವ್ರು ಸಂತೋಷ ಪಡ್ತಾರೆ, ಅದೇ ನಮ್ಮ ಬಾಯಿನಲ್ಲಿ ಕೆಟ್ಟ ಮಾತು ಬಂದರೆ ಅವರ ನನ್ನ ನಡುವೆ ತೀವ್ರವಾಗಿರ್ತಕ್ಕಂಥ ಜಗಳ ಆಗ್ತದೆ. ಕೆಲವು ಟೈಮು ಯಾವುದೋ ಆಡಿದ ಕೆಟ್ಟ ಮಾತು ಅಲ್ಲಿ ಕೊಲೆ ಆಗೋದಕ್ಕೂ ಕೂಡ ಕಾರಣ ಆಗೋಗುತ್ತೆ. ಅದರಿಂದ ನಾವು ಆಡುವ ಮಾತಿನ ಬಗ್ಗೆ ಎಚ್ಚರ ಇರಬೇಕು. ಮಾತೇ ಮುತ್ತು, ಮಾತೇ ಮೃತ್ಯು ಅನ್ನತಕ್ಕಂಥ ಒಂದು ಗಾದೆ ಮಾತನ್ನು ಕೇಳಿದ್ದೀವಿ. ಮಾತಿಂದ ವ್ಯಕ್ತಿಯು ಆಡುವ ಮಾತುಗಳಿಂದ ನಗೆ ನುಡಿಯು. ನಗೆ ಅಂದರೆ ಸಂತೋಷ. ಎಲ್ಲ ಕೇಳುವವರ ಮನಸ್ಸಲ್ಲಿ ಆನಂದ ಉಂಟಾಗಬೇಕು, ಅರಿವು ಉಂಟಾಗಬೇಕು, ತುಂಬ ಸಂತೋಷ ಪಡಬೇಕು. ಮಾತಿಂದ ಕೊಲೆ ಹಗೆಯು, ಆಡುವ ಮಾತು ಅದು ಕೆಟ್ಟದ್ದಾಗಿದ್ದರೆ, ಕೆಟ್ಟ ಉದ್ದೇಶದಿಂದ ಆಡಿದರೆ ಆ ಕೆಟ್ಟ ಮಾತುಗಳೇ ಅಲ್ಲಿ ಘರ್ಷಣೆಯನ್ನು ಉಂಟು ಮಾಡಿ ಕೊಲೆ ಆಗುವುದಕ್ಕೆ ಕಾರಣ ಆಗುತ್ತೆ, ಅಥವಾ ಹಗೆತನ ಬೆಳೆಯುವುದಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ಮಾತಿಂದೆ ಸರ್ವರಿಗೆ ಉಪಚಾರ. ನಾವು ಸದಾಕಾಲ ನಮ್ಮ ಕುಟುಂಬದಲ್ಲಾಗಲಿ, ದುಡಿಮೆಯ ನೆಲೆಯಲ್ಲಾಗಲಿ, ಸಾರ್ವಜನಿಕ ನೆಲೆಯಲ್ಲಾಗಲಿ, ಬೇರೆಯ ವ್ಯಕ್ತಿಗಳನ್ನು ನಮ್ಮಂತೆ ಒಬ್ಬರು ವ್ಯಕ್ತಿಗಳು ಅಂತ ಪರಿಗಣಿಸಿ, ನಮ್ಮಂತೆಯೇ ಅವರು ಕೂಡ ಸಮಾನರನ್ನು ತಿಳ್ಕೊಂಡು, ಅವರು ಹಿರಿಯರಾಗಿರಲಿ ಕಿರಿಯರಾಗಿರಲಿ, ಗಂಡಸಾಗಿರಲಿ ಹೆಂಗಸಾಗಿರಲಿ, ಸಿರಿವಂತನಾಗಿರಲಿ ಬಡವನಾಗಿರಲಿ, ಅವ್ರನ್ನ ಪ್ರೀತಿ ಗೌರವಗಳಿಂದ ನಾವು ಮಾತಾಡಿಸ್ಬೇಕು. ಮಾತಿಂದೆ ಸರ್ವರಿಗೆ ಎಲ್ಲರಿಗೂ ಉಪಚಾರ, ಹಾರೈಕೆಯನ್ನು ಮಾಡಬೇಕು, ಅವರಿಗೆ ಒಳ್ಳೆಯದನ್ನು ಮಾಡಬೇಕು. ಲೋಕಕ್ಕೆ ಮಾತೆ ಮಾಣಿಕವು ಸರ್ವಜ್ಞ. ಈ ಜಗತ್ತಲ್ಲಿ ರತ್ನ ಯಾವುದು ಗೊತ್ತೇ? ಬೆಲೆ ಬಾಳುವ ಹರಳಲ್ಲ ರತ್ನ, ಮಾತೆ ಮಾಣಿಕ್ಯ. ಹಾಗಾದರೆ ಮಾತೆ ಮಾಣಿಕವು ಸರ್ವಜ್ಞ, ನಾವಾಡುವ ಮಾತು ರತ್ನದಂತೆ ಬೆಲೆಯುಳ್ಳದ್ದು. ಆದ್ದರಿಂದ ನಾವು ಅನ್ಯರ ಮನಸ್ಸನ್ನು ಅರಳಿಸುವಂತಹ, ಅನ್ಯರ ಮನಸ್ಸನ್ನು ಆನಂದಗೊಳಿಸುವಂಥ, ಅನ್ಯರ ಮನಸ್ಸಿಗೆ ಅರಿವನ್ನು ನೀಡುವಂತಹ ಮಾತುಗಳನ್ನು ಆಡಬೇಕು. ಮಾತಿಗೆ ರತ್ನದಂತಹ ಬೆಲೆ ಇದೆ ಅಂತ ಸರ್ವಜ್ಞ ನಮಗೆ ತಿಳುವಳಿಕೆಯನ್ನು ನೀಡ್ತಾ ಇದ್ದಾರೆ. ಸರ್ವಜ್ಞನ ಓದು ಕಾರ್ಯಕ್ರಮ ನಿಮಗೆ ಮೆಚ್ಚುಗೆಯಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆತ್ಮೀಯರೊಡನೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾನು ಪ್ರಸ್ತಾಪ ಮಾಡಿರುವ ಎಲ್ಲ ವಚನಗಳನ್ನು ಸರ್ವಜ್ಞನ ವಚನಗಳ ಓದು ಎಂಬ ಈ ಬುಕ್ ರೂಪದಲ್ಲಿ ಮೈಲಾಂಗ್ ವೆಬ್ಸೈಟಿನಲ್ಲಿ ದೊರೆಯುತ್ತದೆ. ಈ ಕಾರ್ಯಕ್ರಮದ ವಿಡಿಯೋ ಮತ್ತು ಆಡಿಯೋ ಪ್ರೊಡಕ್ಷನ್ ಮಾಡುತ್ತಿರುವವರು ಗೆಟ್ ಸೆಟ್ ಜಾಮ್ ತಂಡದವರು.
ಇವರ ಇನ್ನಿತರ ಹಾಡುಗಳಿಗೆ ಸಿನಿಮಾಗಳಿಗೆ ಸಂಜಯ್ ಆರ್ ಎಸ್ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ. ಇದುವರೆಗೂ ಕಾರ್ಯಕ್ರಮವನ್ನು ನೋಡಿದ್ದಕ್ಕಾಗಿ ಮತ್ತು ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.